ಏನು ಡಿಸಿಷನ್ ಇಲ್ಲ, ಮುಂದೆ ಹೆಜ್ಜೆ ಇಟ್ಟಿದ್ದೀವಿ, ಹಿಂದೆ ಸರಿಯ ಪ್ರಶ್ನೆ ಇಲ್ಲ. ಈಗಾಗಲೇ 4 ತಿಂಗಳಿಂದ ಹೋರಾಟ ಮಾಡಿದ್ದೀವಿ, 4 ಸಭೆ ಮಾಡಿದ್ದಾರೆ ಸರ್ಕಾರ, ಮುಖ್ಯಮಂತ್ರಿಗಳಿಗೆ, ಸಕ್ಕರೆ ಮಂತ್ರಿಗಳಿಗೆ ಎಲ್ಲ ವಿಚಾರ ಗೊತ್ತಾಗಿದೆ. ಮತ್ತು ಕಬ್ಬಿನ ಬೆಲೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ FRP ಬೆಲೆಯನ್ನು ನಾವು ಒಪ್ಪಿಲ್ಲ. ಹೆಚ್ಚುವರಿ ಬೆಲೆ ನಿಗದಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ, ಮತ್ತು SAP ಬೆಲೆ ನಿಗದಿ ಮಾಡಲಿಕ್ಕೂ ಅಧಿಕಾರ ಇದೆ. ಬೇರೆ ಬೇರೆ ರಾಜ್ಯದಲ್ಲಿ ಈ BJP ಸರ್ಕಾರ ಇರತಕ್ಕಂಥ ಉತ್ತರ ಪ್ರದೇಶದಲ್ಲಿ ಮತ್ತು ಗುಜರಾತಲ್ಲಿ ಬೆಲೆ ಹೆಚ್ಚಳ ಮಾಡಿದ್ದಾರೆ, ನಿಗದಿ ಮಾಡಿದ್ದಾರೆ, ಅದು ವರದಿ ಕೂಡ ತರಿಸ್ಕೊಂಡಿದ್ದಾರೆ, ಎಲ್ಲ ಚರ್ಚೆಯಾಗಿದೆ. ನಾನು ಕೂಡ 20ನೇ ತಾರೀಕು ಕಬ್ಬು ಖರೀದಿ ಮಂಡಳಿ ಸಭೆಗೆ ಹೋಗಿದ್ದೀನಿ. ಅಲ್ಲೂ ಕೂಡ ಇನ್ನು 2-3 ದಿವಸದಲ್ಲಿ ದೀಪಾವಳಿ ಹಬ್ಬಕ್ಕೆ ಸಿಹಿ ಸುದ್ದಿಯನ್ನು ಕೊಡ್ತೀವಿ ಅಂತ ಸಕ್ಕರೆ ಸಚಿವರು ಹೇಳಿದ್ದಾರೆ. ಆ ಸಿಹಿ ಸುದ್ದಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಿಹಿ ಸುದ್ದಿ ಕೊಡ್ತೀವಿ ಅಂತ. ಅದರ ಬದಲಾಗಿ ಇವತ್ತು ಕೆಲವು ಪತ್ರಿಕೆಗಳಲ್ಲಿ ಕೈ ಸುದ್ದಿಯನ್ನು ಕೊಡುವಂತ ಮಾತನಾಡಿದ್ದಾರೆ. ಇದು ಒಬ್ಬ ಜವಾಬ್ದಾರಿಯುತವಾದಂಥ ಮಂತ್ರಿಗಳಿಗೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ. ಕಾನೂನಿನಲ್ಲಿ ಇರತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ನಾವೇನು ಅವ್ರ ಸರ್ಕಾರದ ಭಿಕ್ಷೆ ಕೇಳ್ತಾ ಇಲ್ಲ, ಸರ್ಕಾರದ ಅನುದಾನ ಕೇಳ್ತಾ ಇಲ್ಲ. ನಮಗೆ ಕಾನೂನಿನಲ್ಲಿರ್ತಕ್ಕಂಥ ವಿಚಾರ, FRP ಬೆಲೆಯನ್ನು ನಿಗದಿ ಮಾಡೋ ಅಧಿಕಾರ ಸರ್ಕಾರಕ್ಕೆ ಇದೆ. ಮತ್ತು ಏನು ನಮ್ಮದು ಉತ್ಪಾದನಾ ವೆಚ್ಚ ಏರಿಕೆಯಾಗಿದೆ, ಆ ಹಿನ್ನೆಲೆಯಲ್ಲಿ ನಾವು ಕೇಳ್ತಾ ಇದ್ದೀವಿ. ತುಂಬ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ರೈತರಿಗೆ ನ್ಯಾಯವನ್ನು ಕೊಡಿಸ್ಬೇಕು, ಕೊಡಿಸೋ ತನಕ ನಾವು ಇಲ್ಲಿಂದ ಕದಲೋದಿಲ್ಲ. ದಿನನಿತ್ಯ ವಿಶೇಷವಾದಂಥ ವಿಭಿನ್ನವಾದಂಥ ಚಳುವಳಿಯನ್ನು ಮಾಡ್ತೀವಿ. ಇವತ್ತು ಕೂಡ 12 ಗಂಟೆಗೆ ನಾವು ತೀರ್ಮಾನ ಮಾಡಿದ್ದೀವಿ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಜವಾಬ್ದಾರಿಯನ್ನು ಮರೆದು ಬಂದು ನಮ್ಮ ಹತ್ರ ಮಾತಾಡಿದ್ದಾರೆ. ಅವರಿಗೆ ನಾವು ನೇರವಾಗಿ ಭಾಳ ಸಾರಾಸಗಟ ಅವರ ವಿಚಾರವನ್ನು ಚಳುವಳಿ ವಾಪಸ್ ತಗೊಳ್ಳಿ ಅನ್ನುವಂಥ ವಿಚಾರವನ್ನು ನಾವು ನಿರ್ಧಾರ ಮಾಡಿದ್ದೀವಿ. ಅವರು ಮುಖ್ಯಮಂತ್ರಿಗಳ ಜೊತೆ, ಸಕ್ಕರೆ ಸಚಿವರ ಜೊತೆ ಹೋಗಿ ಚರ್ಚೆ ಮಾಡಿ ಸದ್ಯದಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದರೆ, ಸಮಸ್ಯೆ ಬಗೆಹರಿಸಿ ಸಿಹಿ ಸುದ್ದಿ ಕೊಟ್ಟರೆ ಆಮೇಲೆ ನಮ್ಮ ಚಳುವಳಿಯ ಬಗ್ಗೆ ನಿರ್ಧಾರ ಮಾಡ್ತೀವಿ. ಇದು ರಾಜ್ಯವ್ಯಾಪಿ ತೀರ್ಮಾನ ತಗೊಳ್ಬೇಕಾದಂಥ ಹಿನ್ನೆಲೆಯಲ್ಲಿ ರಾಜ್ಯದ ಪದಾಧಿಕಾರಿಗಳು ಕೂಡ ಈ ವಿಚಾರದಲ್ಲಿ ಕಾಲಕಾಲಕ್ಕೆ ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲ ಇಲ್ಲ, ಉಸ್ತುವಾರಿ ಸಚಿವರು ನಮ್ಮ ಪರವಾಗಿ ಸರ್ಕಾರದ ಜೊತೆ ಮಾತಾಡಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಭಾಳ ಒಳ್ಳೆ ಬೆಳವಣಿಗೆ. ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವ್ರ ಕೆಲಸವನ್ನು ಮಾಡಿದ್ದಾರೆ. ಅವರು ಅದು ಆದಷ್ಟು ಬೇಗ ಸುಮ್ಮನೆ ಹೇಳ್ಕೊಂಡು ಇವತ್ತು ಹೇಳ್ಬಿಟ್ಟು 3 ದಿವಸದಲ್ಲಿ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳಿದರು. ಇವತ್ತು 20 ದಿವಸ ಆದರೂ ಕೊಟ್ಟಿಲ್ಲ ಸರ್ಕಾರ. ನಾವು ಈ ರೀತಿ KAP ಹಾಕಿ ಮಾತುಗಳು ನಾವು ಯಾವತ್ತೂ ಒಪ್ಪೋದಿಲ್ಲ. ನಾವು ಕೂಡ 40 ವರ್ಷದ ಹೋರಾಟದ ಅನುಭವ ಇದೆ. ಇವತ್ತು ಭಾಳ ಕ್ರೂಷಿಯಲ್ ಸ್ಟೇಜ್ ಇದೆ ರಾಜ್ಯದ ಉದ್ದಗಲಕ್ಕೂ. ನಿನ್ನೆ ಗುಲ್ಬರ್ಗ, ಬಿಜಾಪುರ ಎಲ್ಲ ಕಡೆ ಚಳುವಳಿ ನಡೀತಾ ಇದೆ ನಿರಂತರವಾಗಿ. 34 ದಿವಸದಿಂದ ಹಳಿಯಾಳದಲ್ಲಿ ಕೂತಿದ್ದಾರೆ. ಮತ್ತು ಸ್ವಾಮೀಜಿಗಳ ಮೂಲಕನೇ ಅಧಿಕಾರಕ್ಕೆ ಬಂದವರು BJP ಪಕ್ಷದವರು. ಇವತ್ತು ಉಪವಾಸ ಸತ್ಯಾಗ್ರಹ ಮಾಡಿ ಸ್ವಾಮೀಜಿಗಳು ಬೀದಿಲಿ ಕುಳಿತಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಭಾಳ ಗಂಭೀರವಾಗಿ ತಗೊಳ್ಳಲಿಲ್ಲ ಅಂದರೆ ಇವ್ರು ಹೇಳ್ತಕ್ಕಂಥದ್ದು ಸುಳ್ಳು ಅಥವಾ ಜನಗಳು ಮೋಸ ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ಜನಗಳು ಗೊತ್ತಾಗ್ತದೆ. ಇವತ್ತು ಅದು ಮುಖ್ಯಮಂತ್ರಿಗಳು, ಸಕ್ಕರೆ ಮಂತ್ರಿಗಳು ಕೇಳಿ ಕಂಟಿನ್ಯೂ ಸರ್ಕಾರ ಇದುವರೆಗೂ ಮಾಡ್ತಾರೆ, ಮಾಡೇ ಮಾಡಿಸ್ತೀವಿ, ಚಾಲೆಂಜ್ ಮಾಡುತ್ತಾನೆ. ನಾವು ಮಾಡಿಸೇ ಮಾಡಿಸ್ತೀವಿ, ಮಾಡೇ ಮಾಡ್ತಾರೆ. ಸರ್ಕಾರ ಮಾಡಿದ್ರೆ ನಾವು ಬಿಡೋ ಪ್ರಶ್ನೆನೇ ಇಲ್ಲ. ನಮ್ಮ ಮುಂದೆ ಇತ್ತೀಚೆಗೆ ಹಿಂದೆ ಹೋಗೋದಿಲ್ಲ. ಇಲ್ಲಿ ನಮ್ಮ ಹೆಣ್ಗಳು ಹೋದ್ರೂ ಚಿಂತೆ ಇಲ್ಲ. 750 ಜನ ರೈತರು ಡೆಲ್ಲಿನಲ್ಲಿ 1 ವರ್ಷ ಹೋರಾಟ ಮಾಡಿ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ. ಭಾಳ ಮುಖ್ಯವಾದ ವಿಚಾರ. ಆ ರೈತರಿಗೆ ಇವತ್ತಿನ ತನಕ ಕೇಂದ್ರ ಸರ್ಕಾರ ಪರಿಹಾರ ಕೊಡಲಿಲ್ಲ. ಇಲ್ಲಿ ಯಾರೋ ಅವ್ರ ಪಕ್ಷದ ಕಾರ್ಯಕರ್ತ ಸತ್ತೋದ ತಕ್ಷಣ 50 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀರಿ. 750 ಜನ ಸತ್ತಾಗ ನಿಮ್ಗೆ ಅವ್ರು ಕಾಣಲಿಲ್ವ ರೈತರು? ಈ ದೇಶದ ರೈತರ ಬಗ್ಗೆ ನಿಮ್ಗೆ ಇರ್ತಕ್ಕಂಥ ಗೌರವ ಇಷ್ಟೇನಾ? ಇದು ನಮ್ಮ ಪ್ರಶ್ನೆ. ಅಲ್ಲ, ಇದರ ಪರಿಸ್ಥಿತಿ ಮುಂದುವರೆದ್ರು